ಇತಿಹಾಸ ಇರತಕ್ಕಂಥ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಪ್ರಧಾನ ಅರ್ಚಕರಾಗಿ ಶಿವಾಚಾರ್ಯ ಅಂತ ಇಲ್ಲಿ ಕ್ಷೇತ್ರದಲ್ಲಿ ಸೇವೆ ಮಾಡೋದಕ್ಕೆ ಭಗವಂತನ ಪೂರ್ವಜನ್ಮ ಸಂಕಲ್ಪದಿಂದ ಈ ಸೇವೆ ಮಾಡೋ ಅವಕಾಶ ದೊರೆತಿದೆ. ಈ ಕ್ಷೇತ್ರದಲ್ಲಿ ಸುಬ್ರಹ್ಮಣ್ಯ ಅಂತಕ್ಕಂಥದ್ದು ಸರ್ಪರೂಪಿಯಾಗಿ ಉದ್ಭವ ಆಗಿರ್ತಕ್ಕಂಥದ್ದು ಬಹಳ ವಿಶೇಷ. ಸರ್ಪರೂಪಿಯಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಇರೋದ್ರಿಂದ ಗರುಡ ಪಕ್ಷಿಗೂ ಸರ್ಪಂಗೂ ಬಹಳ ದ್ವೇಷವಾದ ಕಾರಣ ಸರ್ಪವಂಶ ಎಲ್ಲ ಕ್ಷೀಣ ಆಗ್ತಾ ಇರ್ತದೆ. ಹಾಗೆ ಸುಬ್ರಹ್ಮಣ್ಯನ ಸ್ವರೂಪದಲ್ಲಿ ವಾಸುಕಿ ಅಂತ ಒಂದು ಸರ್ಪ ಮಾತ್ರ ವಿಷ್ಣುವಿನ ಪ್ರಾರ್ಥನೆ ಮಾಡ್ತಕ್ಕಂಥ ಒಂದು ಕ್ಷೇತ್ರ ಇದೆ. ಸಾವಿರಾರು ವರ್ಷಗಳ ತಪಸ್ಸಿನ ಒಂದು ಮಹಿಮೆಗೋಸ್ಕರ ಲಕ್ಷ್ಮೀ ನರಸಿಂಹ ವಿಷ್ಣು ಅವತಾರದಲ್ಲಿ ಪ್ರತ್ಯಕ್ಷ ಆಗಿ ಸರ್ಪ. ನನ್ನ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದ ರಥೋತ್ಸವದ ಪ್ರಯುಕ್ತ ಇವತ್ತು ಬಹಳ ಜಿಲ್ಲಾದ್ಯಂತ ಅಂದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇರ್ಬೋದು, ಕೋಲಾರ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಅಥವಾ ಚಿತ್ತೂರು ಜಿಲ್ಲೆ ಬೆಂಗಳೂರಿಂದ ಹಲವಾರು ಭಕ್ತಾದಿಗಳು ಬಂದು ಇವತ್ತು ಸುಬ್ರಹ್ಮಣ್ಯ ಶ್ರೇಷ್ಠಿ ದಿನ ಒಂದು ರಥೋತ್ಸವನ ನೋಡಬೇಕು ಅಂತ ಬಂದಿದ್ರು. ಕೋವಿಡ್ನ ಪರಿಣಾಮದಿಂದ ಇವತ್ತು ರಥ ಇಳಿಯೋದನ್ನ ಬಂದ್ ಮಾಡಿ ಸರ್ಕಾರದ ನೀತಿ ನಿಯಮಗಳಂತೆ ಚಿಕ್ಕದಾಗಿರ್ತಕ್ಕಂಥ ಮೂಲ ರಥದಿಂದ ಇವತ್ತು ರಥೋತ್ಸವವನ್ನು ಉದ್ಘಾಟನೆ ಮಾಡಿದ್ವಿ. ಆ ಸುಬ್ರಹ್ಮಣ್ಯೇಶ್ವರ ದೇವರು ಏನಿವತ್ತು ಎಲ್ಲಿಂದ ಇದೆ, ರಾಜ್ಯಾದ್ಯಂತ ಹಲವಾರು ಕಷ್ಟ ಸುಖಗಳಿಂದ ನರಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಕಷ್ಟದಲ್ಲಿ ಸಹಾಯ ಮಾಡುವಂತ ತನ್ನೆಲ್ಲ ಕಷ್ಟಗಳನ್ನ ಪರಿಹಾರ ಮಾಡುವಂತ ಶಕ್ತಿ ಇರ್ತಕ್ಕಂಥದ್ದು ಸುಬ್ರಹ್ಮಣ್ಯೇಶ್ವರನಿಗೆ. ಆ ಸುಬ್ರಹ್ಮಣ್ಯೇಶ್ವರ ಏನು ಈ ಕರ್ನಾಟಕ ರಾಜ್ಯದ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರಿಗೆ ಭಗವಂತ ಆರೋಗ್ಯ ಆಯಸ್ಸು ಐಶ್ವರ್ಯ ಸಕಲ ಸೌಭಾಗ್ಯವನ್ನುಂಟು ಮಾಡಿ ಮುಂದಿನ 2021 ವರ್ಷ ಇದು ಎರಡನೇ ಹಬ್ಬ ಅಂತ ಭಾವಿಸಿದ್ದೀನಿ. ಮೊದಲನೇದು ಮಕರ ಸಂಕ್ರಾಂತಿ, ನಂತರ ಬಂದಿರತಕ್ಕಂಥದ್ದು ಘಾಟಿ ಶ್ರೇಷ್ಠಿ. ಇದು ಬಹಳ ಅದ್ದೂರಿಯನ್ನು ಇಡ್ತಕ್ಕಂಥ ಜಾತ್ರೆ ಇದು. ಈ ಜಾತ್ರೆಗೆ ಇನ್ನೂ ಹೆಚ್ಚಿನ ಜನ ಮುಂದಿನ ದಿನಗಳಲ್ಲಿ ಬಂದು ಅವ್ರಿಗೆ ದೇವರ ದರ್ಶನ ಪಡೆಯೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಈ ಕೋವಿಡ್ನಿಂದ ಈ ರಾಜ್ಯದ ಜನ ಮುಕ್ತಿ ಹೊಂದಬೇಕು ಅಂತೇಳಿ ನಾನು ಘಾಟಿ ಸುಬ್ರಹ್ಮಣ್ಯ ದೇವರ ಹತ್ರ ಇಡೀ ರಾಜ್ಯದ ಜನತೆ ಪರವಾಗಿ ಮತ್ತು ನನ್ನ ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ಸಹೋದರ ಸಹೋದರಿಯರ ಪರವಾಗಿ ನಾನು ಇವತ್ತು ಆ ಸುಬ್ರಹ್ಮಣ್ಯೇಶ್ವರನ ರಥ ಎಳೆಯೋ ಭಾಗ್ಯ, ನಂತರ ಆ ದೇವರ ಒಂದು ಪ್ರದರ್ಶನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗಳ ಆಧಾರದಿಂದ ಹೊಂದಿಸಿ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ತಮ್ಮ ಮೂಲಕ ಈ ರಾಜ್ಯದ ಜನತೆಗೆ ಮತ್ತು ನನ್ನ ವಿಧಾನಸಭಾ ಕ್ಷೇತ್ರದ ಜನತೆಗೆ ಎಲ್ಲರಿಗೂ ಒಳ್ಳೆಯ